ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಮಾಜಿ ಸಚಿವ ಸೊಗಡು ಶಿವಣ್ಣನಿಗೆ ಬಿಜೆಪಿಯ ಟಿಕೆಟ್ ಕೈತಪ್ಪಿದೆ. ತುಮಕೂರು ನಗರ ಕ್ಷೇತ್ರಕ್ಕೆ ಜ್ಯೋತಿ ಗಣೇಶ್ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಬಿಜೆಪಿಯ ಎರಡನೇ ಪಟ್ಟಿಯಲ್ಲಿ ಜಿಲ್ಲೆಯ 8 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಪ್ರಕಟಿಸಲಾಗಿದೆ. ಮಾಜಿ ಸಚಿವ ಸೊಗಡು ಶಿವಣ್ಣನವರಿಗೆ ತುಮಕೂರು ನಗರ ಕ್ಷೇತ್ರದಲ್ಲಿ ಬಿಜೆಪಿಯ ಟಿಕೆಟ್ ಕೈತಪ್ಪಿದೆ. ಈ ಕ್ಷೇತ್ರಕ್ಕೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಜಿಬಿ ಜ್ಯೋತಿ ಗಣೇಶ್ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಬಿಜೆಪಿ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆಯಾಗಿದ್ದು, ಕುಣಿಗಲ್ ಹಾಗೂ ಪಾವಗಡ ಹೊರತುಪಡಿಸಿ ಜಿಲ್ಲೆಯ ಉಳಿದ 8 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ. ತಿಪಟೂರಿಗೆ ಬಿಸಿ ನಾಗೇಶ್, ಚಿಕ್ಕನಾಯಕನಹಳ್ಳಿಗೆ ಜೆಸಿ ಮಾಧುಸ್ವಾಮಿ, ಮಧುಗಿರಿಗೆ ಡಾ ಹುಲಿನಾಯ್ಕರ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಕಳೆದ ಬಾರಿ ಪೈಪೋಟಿ ನೀಡಿ ಪರಾಭವಗೊಂಡಿದ್ದ ಜಿಎನ್ ಬೆಟ್ಟಸ್ವಾಮಿ ಗುಬ್ಬಿಯಲ್ಲಿ, ಮಸಾಲೆ ಜಯರಾಮ್ ತುರುವೇಕೆರೆಯಿಂದ ಹಾಗೂ ಬಿಸಿ ನಾಗೇಶ್ ತಿಪಟೂರು ಕ್ಷೇತ್ರದಿಂದ ಸ್ಪರ್ಧಿಸಲು ಪಕ್ಷ ಅವಕಾಶ ಮಾಡಿಕೊಟ್ಟಿದೆ. ಕೋಟಗೆರೆಗೆ ವೈಎಚ್ ಹುಚ್ಚಯ್ಯ, ಶಿರಾದಲ್ಲಿ ಬಿಕೆ ಮಂಜುನಾಥ್ ಅಭ್ಯರ್ಥಿಗಳಾದರೆ, ಮೊದಲ ಪಟ್ಟಿಯಲ್ಲೇ ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಶಾಸಕ ಸುರೇಶ್ ಗೌಡ ಅವರ ಹೆಸರು ಪ್ರಕಟಿಸಲಾಗಿತ್ತು. ಕುಣಿಗಲ್ನಲ್ಲಿ ಡಿ ಕೃಷ್ಣಕುಮಾರ್ ಅವರಿಗೆ ಅವಕಾಶವಿದ್ದು, ಕುಣಿಗಲ್ ಹಾಗೂ ಪಾವಗಡ ಕ್ಷೇತ್ರದ ಅಭ್ಯರ್ಥಿಗಳ ಪ್ರಕಟಣೆ ಬಾಕಿ ಇದೆ. ಬಹು ನಿರೀಕ್ಷೆ ಹೊಂದಿದ್ದ ಮಾಜಿ ಸಚಿವ ಸೊಗಡು ಶಿವಣ್ಣ ಅವರಿಗೆ ತುಮಕೂರು ನಗರದ ಟಿಕೆಟ್ ಸಿಗದೆ ನಿರಾಶರಾಗಿದ್ದಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಶಿವಣ್ಣ 4ನೇ ಸ್ಥಾನ ಪಡೆದು ಹೀನಾಯ ಸೋಲನ್ನ ಕಂಡಿದ್ರು. ಕೆಜೆಪಿ ಅಭ್ಯರ್ಥಿಯಾದ ಜ್ಯೋತಿ ಗಣೇಶ್ 40,000 ಮತಗಳನ್ನ ಪಡೆದು ಗಮನ ಸೆಳೆದಿದ್ರು. ಇದರ ಮಾನದಂಡದಲ್ಲಿ ಜ್ಯೋತಿ ಗಣೇಶ್ಗೆ ಈ ಬಾರಿ ಟಿಕೆಟ್ ದೊರಕಿದೆ ಎನ್ನಲಾಗ್ತಿದೆ. ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರಿಗೆ ಜ್ಯೋತಿ ಗಣೇಶ್ ಬಗ್ಗೆ ಇದ್ದ ವಿಶ್ವಾಸ, ಸೊಗಡು ಶಿವಣ್ಣರ ಮೇಲಿನ ಅಸಮಾಧಾನ ಇದಕ್ಕೆ ಕಾರಣ ಎನ್ನಲಾಗ್ತಿದೆ. ತಾವು ಮೂಲ ಬಿಜೆಪಿ, ನಗರದಲ್ಲಿ ಪಕ್ಷ ಕಟ್ಟಿ ಬೆಳೆಸಲು ಕಾರಣನಾಗಿದ್ದೆ. ತಮಗೆ ಟಿಕೆಟ್ ಎಂಬ ವಿಶ್ವಾಸದಲ್ಲಿದ್ದ ಸೊಗಡು ಶಿವಣ್ಣರಿಗೆ ಅದು ಸಾಧ್ಯವಾಗಿಲ್ಲ. ಆರ್ಎಸ್ಎಸ್ ಹಾಗೂ ರಾಜ್ಯ ನಾಯಕರು ತಮ್ಮ ಪರ ನಡೆಸಿದ ಲಾಭಿಯಲ್ಲಿ ಇಲ್ಲಿ ಪ್ರಯೋಜನವಾಗಿದೆ. ಯಡಿಯೂರಪ್ಪನವರ ಕೈ ಮೇಲಾಗಿ ಶಿವಣ್ಣರಿಗೆ ಟಿಕೆಟ್ ಕೈತಪ್ಪಿದೆ ಎನ್ನಲಾಗುತ್ತಿದೆ. ಸ್ಪರ್ಧಿಸಲು ಪಕ್ಷ ಅವಕಾಶ ನೀಡದ ಕಾರಣ ಸೊಗಡು ಶಿವಣ್ಣ ಪಕ್ಷೇತರರಾಗಿ ಸ್ಪರ್ಧಿಸುವರೋ ಅಥವಾ ಜ್ಯೋತಿ ಗಣೇಶ್ಗೆ ಬೆಂಬಲಿಸುವವರೋ ಅಥವಾ ಇನ್ಯಾವ ನಡೆ ಅನುಸರಿಸುವವರೋ ಎಂದು ಕಾದು ನೋಡಬೇಕಾಗಿದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಮಾಜಿ ಶಾಸಕರಾದ ಜೆಸಿ ಮಾಧುಸ್ವಾಮಿ, ಕಿರಣ್ ಕುಮಾರ್ ನಡುವೆ ಬಿಜೆಪಿಯ ಟಿಕೆಟ್ ಪೈಪೋಟಿ ಇತ್ತು. ಯಡಿಯೂರಪ್ಪನವರ ಒಲವು ಹೊಂದಿದ್ದ ಮಾಧುಸ್ವಾಮಿ ಟಿಕೆಟ್ ಪಡೆಯುವಲ್ಲಿ ಸಫಲರಾಗಿದ್ದಾರೆ. ಕಿರಣ್ ಕುಮಾರ್ ಅವರು ಟಿಕೆಟ್ ಕೈತಪ್ಪಿದ್ದಕ್ಕೆ ತೀವ್ರ ಅಸಮಾಧಾನಗೊಂಡಿದ್ದಾರೆ. ತಿಪಟೂರಿನಲ್ಲಿ ಬಿಸಿ ನಾಗೇಶ್, ತುರುವೇಕೆರೆಯಲ್ಲಿ ಮಸಾಲೆ ಜಯರಾಮ್ ಅವರಿಗೆ ನಿರೀಕ್ಷೆಯಂತೆ ಟಿಕೆಟ್ ದೊರಕಿದೆ. ಈ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ಅಷ್ಟಾಗಿ ತಾಕಿಲ್ಲ. ಗುಬ್ಬಿಯಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಪ್ರಬಲ ಸ್ಪರ್ಧೆ ಇತ್ತು. ದಿಲೀಪ್ ಕುಮಾರ್ ತೀವ್ರ ಪ್ರಯತ್ನ ಮಾಡಿದ್ರು. ಅಂತಿಮವಾಗಿ ಹಿಂದುಳಿದ ವರ್ಗದ ಬೆಟ್ಟಸ್ವಾಮಿ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಿರಾದಲ್ಲಿ ಬಿಕೆ ಮಂಜುನಾಥ್ ಮತ್ತೊಮ್ಮೆ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಎಸ್ಆರ್ ಗೌಡ ಮತ್ತಿತರರು ಟಿಕೆಟ್ಗೆ ಪ್ರಯತ್ನಿಸಿದ್ದರಾದರೂ ಅವರಿಗೆ ಅವಕಾಶ ದೊರೆಯಲಿಲ್ಲ. ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಡಾ ಹುಲಿನಾಯ್ಕರ್ ಮಧುಗಿರಿಗೆ ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಕ್ಷೇತ್ರದಲ್ಲಿ ಬಿಜೆಪಿ ಆಕಾಂಕ್ಷಿಗಳ ಪೈಪೋಟಿ ಇರಲಿಲ್ಲ. ಹೀಗಾಗಿ ಡಾ ಹುಲಿನಾಯ್ಕರ್ ಅವರಿಗೆ ಟಿಕೆಟ್ ನಿರಾಯಾಸವಾಗಿ ಸಿಕ್ಕಿದೆ. ಕೆಪಿಸಿಸಿ ಅಧ್ಯಕ್ಷ ಡಾ ಪರಮೇಶ್ವರ್ ಅವರಿಗೆ ಪ್ರತಿಸ್ಪರ್ಧಿಯಾಗಿ ಕೋಟಗೆರೆ ಬಿಜೆಪಿಯ ವೈಎಚ್ ಹುಚ್ಚಯ್ಯನವರನ್ನ ಆಯ್ಕೆ ಮಾಡಿದೆ. ಇಲ್ಲಿ ಮಾಜಿ ಶಾಸಕ ಗಂಗಾ ಹನುಮಯ್ಯ, ಡಾ ಲಕ್ಷ್ಮೀಕಾಂತ್ ಟಿಕೆಟ್ ಪ್ರಯತ್ನಿಸಿದ್ದರಾದರೂ ಜಿಲ್ಲೆಯ 11 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪ್ರಕಟಿಸಿರುವ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಯಾವ ಕ್ಷೇತ್ರಕ್ಕೂ ಮಹಿಳೆಯರಿಗೆ ಅವಕಾಶಗಳನ್ನೇ ನೀಡಿಲ್ಲ. ಬಿಜೆಪಿ ಟಿಕೆಟ್ ವಂಚಿತರು ಬಂಡಾಯ ಏಳುವ ಸಾಧ್ಯತೆ ಇದ್ದು, ನಾಯಕರು ಯಾವ ರೀತಿ ಶಮನ ಮಾಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ತಿಪಟೂರು ಶಾಸಕ ಷಡಕ್ಷರಿ ಅವರಿಗೆ ಟಿಕೆಟ್ ಕೈತಪ್ಪಿರುವುದನ್ನು ಖಂಡಿಸಿ ಅವರ ಬೆಂಬಲಿಗರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ತಿಪಟೂರಿನ ಹಾಲಿ ಶಾಸಕ ಷಡಾಕ್ಷರಿ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನಿರಾಕರಿಸಿ ಜೆಡಿಎಸ್ನಿಂದ ಬಂದ ಮಾಜಿ ಶಾಸಕ ಬಿ ನಂಜಮರಿ ಅವರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ. ಷಡಾಕ್ಷರಿ ಅವರಿಗೆ ಟಿಕೆಟ್ ತಪ್ಪಿಸಿರುವುದನ್ನು ಖಂಡಿಸಿ ಅವರ ಬೆಂಬಲಿಗರು ತಿಪಟೂರಿನಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಅಭ್ಯರ್ಥಿ ಪಟ್ಟಿಯಲ್ಲಿ ಷಡಾಕ್ಷರಿ ಅವರ ಹೆಸರು ಕೈಬಿಟ್ಟಿದ್ದು ಪ್ರಕಟವಾಗುತ್ತಿದ್ದಂತೆ ರಾತ್ರಿ ಅವರ ಬೆಂಬಲಿಗರು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ಸೋಮವಾರವೂ ಪ್ರತಿಭಟನೆ ನಡೆಸಿ ಬಿಎಚ್ ರಸ್ತೆಯಲ್ಲಿ 100 ಜನ ಬೃಹತ್ ಮೆರವಣಿಗೆ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಘೋಷಣೆ ಕೂಗಿದ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಮನೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸರ್, ಅಲ್ಲೇ ನಿಂತ್ಕೊಂಡು.
ಷಡಾಕ್ಷರಿ ಅವರನ್ನ ಅಭ್ಯರ್ಥಿ ಮಾಡಲೇಬೇಕು. ಇಲ್ಲವಾದಲ್ಲಿ ಬ್ಲಾಕ್ ಕಾಂಗ್ರೆಸ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಮತ್ತಿತರ ಎಲ್ಲ ಸ್ಥಾನಗಳಿಗೆ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುವುದಾಗಿ ಬೆಂಬಲಿಗರು ಬೆದರಿಕೆ ಹಾಕಿದ್ರು. ರಾಜೀನಾಮೆ ಕೊಡ್ತಕ್ಕಂಥದ್ದನ್ನ ಕಾರ್ಯಕರ್ತರು ಒಕ್ಕೊರಗಳಿಂದ ಹೇಳ್ತಾ ಇದ್ದೀವಿ, ಕಂಪಲ್ಸರಿ ಕೊಟ್ಟೇ ಕೊಡ್ತೀವಿ. ಈ ಜಿಲ್ಲೆಯಲ್ಲಿ ಷಡಾಕ್ಷರಿ ಟಿಕೆಟ್ ಕೊಡಲಿ, ಕಾಂಗ್ರೆಸ್ ಎಲ್ಲ ಕಡೆ ಸೋಲ್ತಕ್ಕಂಥ. ಸರ್, ಯಾವತ್ ಕೊಡ್ತೀರಾ ಸರ್? ಯಾವತ್ತ ರಾಜೀನಾಮೆ ಕೊಡೋದು ಸಾಮೂಹಿಕವಾಗಿ? ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವೇಳೆ ಷಡಾಕ್ಷರಿ ಅವರಿಗೆ ಸಚಿವ ಸ್ಥಾನ ನೀಡದೆ ಸಿಎಂ ಸಿದ್ದರಾಮಯ್ಯ ವಂಚಿಸಿದ್ರು ಎಂದು ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಷಡಾಕ್ಷರಿ ಬೆಂಬಲಿಗರ ಪ್ರತಿಭಟನೆ ಕಾರಣದಿಂದ ಬಿಎಚ್ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಗುಬ್ಬಿ ಕ್ಷೇತ್ರಕ್ಕೆ ಹೊನ್ನಗಿರಿ ಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ್ದಕ್ಕೆ ಅವರ ಬೆಂಬಲಿಗರು ಸಂಸದ ಮುದ್ದಹನುಮೇಗೌಡರ ಪ್ರತಿಕೃತಿ ಸುಟ್ಟು ಪ್ರತಿಭಟನೆ ನಡೆಸಿದ್ರು. ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ಹೊನ್ನಗಿರಿ ಗೌಡರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ತಪ್ಪಿಸಲು ಸಂಸದ ಮುದ್ದಹನುಮೇಗೌಡರೇ ಕಾರಣವೆಂದು ಆರೋಪಿಸಿ ಕಾರ್ಯಕರ್ತರು ಸಂಸದರ ಪ್ರತಿಕೃತಿಯನ್ನ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಗುಬ್ಬಿಯಲ್ಲಿ ಪಕ್ಷವನ್ನ ಕಟ್ಟು ಬೆಳೆಸಿದ ಹೊನ್ನಗಿರಿ ಗೌಡರಿಗೆ ಟಿಕೆಟ್ ಕೊಡಿಸದೆ ಜೆಡಿಎಸ್ ಅಭ್ಯರ್ಥಿಗೆ ಸಹಾಯ ಮಾಡಲು ಬೇರೆಯವರಿಗೆ ಟಿಕೆಟ್ ಕೊಡಿಸಿದ ಸಂಸದರ ವರ್ತನೆ ವಿರುದ್ದ ಕಾರ್ಯಕರ್ತರು ತಮ್ಮ ಸಿಟ್ಟನ್ನ ಪ್ರದರ್ಶಿಸಿದ್ರು. ಸಂಸದರ ಪ್ರತಿಕೃತಿಯನ್ನ ಪಟ್ಟಣದಲ್ಲಿ ಶವದ ರೀತಿಯಲ್ಲಿ ಮೆರವಣಿಗೆ ಮಾಡಿ ಆನಂತರ ಬಸ್ ನಿಲ್ದಾಣದಲ್ಲಿ ಸುಟ್ಟು ಹಾಕಿದ್ರು. ಕಳೆದ 5 ವರ್ಷದಿಂದ ಗುಬ್ಬಿಯಲ್ಲಿ ಮನೆ ಮಾಡಿಕೊಂಡು ಸಂಘಟನೆ ಮಾಡಿದ ನನಗೆ ಟಿಕೆಟ್ ತಪ್ಪಿಸಲಾಗಿದೆ ಎಂದು ಹೊನ್ನಗಿರಿ ಗೌಡರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಟಿಕೆಟ್ ಘೋಷಣೆ ಆಗಿರುವ ಕೆ ಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೂ ನನ್ನ ಹಾಗೂ ನನ್ನ ಕಾರ್ಯಕರ್ತರು ಬೆಂಬಲ ನೀಡುವುದಿಲ್ಲವೆಂದು ಸ್ಪಷ್ಟಪಡಿಸಿದ್ರು. ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರುಗಳ ಸಲಹೆ ಪಡೆದು ಮುಂದಿನ ನಡೆ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದ್ರು. ಕಾಂಗ್ರೆಸ್ನ ದಿನೇಶ್ ಗುಂಡೂರಾವ್ ಸಿಎಂ ಯೋಗಿ ಬಗ್ಗೆ ನೀಡಿದ ಹೇಳಿಕೆ ಖಂಡಿಸಿ ತುಮಕೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಬಗ್ಗೆ ಕೇವಲವಾಗಿ ಮಾತನಾಡಿದ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ವರ್ತನೆ ಖಂಡಿಸಿ ತುಮಕೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ನಗರದ ಬಿಜೆಎಸ್ ವೃತ್ತದಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ದಿನೇಶ್ ಗುಂಡೂರಾವ್ ವಿರುದ್ದ ಧಿಕ್ಕಾರ ಕೂಗಿದ್ರು. ಪರಂಪರೆಗೆ ಅವಮಾನಿಸಿರ್ತಕ್ಕಂಥ ದಿನೇಶ್ ಗುಂಡೂರಾವ್ಗೆ ದಿನೇಶ್ ಗುಂಡೂರಾವ್ಗೆ ಈ ವೇಳೆ ಜಿಎಸ್ ಬಸವರಾಜು ಮಾತನಾಡಿ, 4-5 ಬಾರಿ ಶಾಸಕರಾಗಿ ಸಚಿವರಾಗಿರುವ ಮಾಜಿ ಸಿಎಂ ಪುತ್ರರೂ ಆಗಿರುವ ದಿನೇಶ್ ಗುಂಡೂರಾವ್ ಸಿಎಂ ಯೋಗಿ ಬಗ್ಗೆ ನಾಲಿಗೆ ಹರಿಬಿಟ್ಟು ಉದ್ದಾಟತನ ತೋರಿದ್ದಾರೆ. ಚಪ್ಪಲಿಯಲ್ಲಿ ಹೊಡೆಯಿರಿ ಎಂದು ಹೇಳುವ ದಿನೇಶ್ ಗುಂಡೂರಾವ್ ಅವರದು ಎಂಥ ಸಂಸ್ಕೃತಿ, ಅವರ ಮಾತಿನಿಂದಲೇ ತಿಳಿಯುತ್ತದೆ ಎಂದು ಹರಿಹಾಯ್ದರು. ಪ್ರಚೋದನಾಕಾರಿ ಹೇಳಿಕೆ ನೀಡಿರುವ ದಿನೇಶ್ ಗುಂಡೂರಾವ್ ಅವರನ್ನ ಈಗಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿದ್ರು. ಕಾಂಗ್ರೆಸ್ನಲ್ಲಿ ಸುಸಂಸ್ಕೃತರಿಲ್ಲ, ನೀತಿಗೆಟ್ಟವರು, ಅವಿವೇಕಿಗಳೇ ತುಂಬಿದ್ದಾರೆ. ಇಂತಹವರು ಪ್ರಜಾಪ್ರಭುತ್ವಕ್ಕೆ ಮಾರಕ ಎಂದರು. ಅವರು ಕಾರ್ಯಾಧ್ಯಕ್ಷರಾಗಿ ಮಾಜಿ ಸಚಿವರಾಗಿ 4,000-5,000 ಶಾಸಕರಾಗಿ ಎಲ್ಲಕ್ಕಿಂತ ಮಿಗಿಲಾಗಿ ಒಬ್ಬ ಅತ್ಯುತ್ತಮ ಆಡಳಿತಗಾರ ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಅವರ ಸುಪುತ್ರನಾಗಿ ಈ ಮಟ್ಟದ ಕೀಳು ಮಟ್ಟದ ಒಂದು ರಾಜಕೀಯದ ಭಾಷಣ ಮಾಡಿದ್ದ ನೋಡಿದ್ರೆ ಎಲ್ಲರಿಗೂ ಕೂಡ ಅಸಹ್ಯವೆನಿಸ್ತದೆ. ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ದಿಟ್ಟ ಹೋರಾಟಗಾರರು, ನಾಥಪಂಥದ ಸ್ವಾಮಿಗಳು ಆಗಿರತಕ್ಕಂಥ ಸ್ವಾಮಿ ಆದಿತ್ಯನಾಥರವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿ ಅವ್ರನ್ನ ಬಂದಷ್ಟು ಬೆಂಗಳೂರಿಗೆ ಬಂದರೆ ಚಪ್ರಿತ ನೋಡಿರಿ ಅಂತ ಹೇಳ್ತಕ್ಕಂಥ ಒಂದು ಉತ್ತಟನ ತೋರಿಸಿರೋದಕ್ಕೆ ನಾವೆಲ್ಲ ಧಿಕ್ಕಾರ ಹಾಕಬೇಕಾಗ್ತದೆ. ಜೊತೆಗೆ ಕೂಡಲೇ ಈ ಗುಂಡೂರಾವ್ನ ಬಂಧಿಸಬೇಕು, ಸೆಂಟ್ರಲ್ ಜೈಲ್ನಲ್ಲಿ ಇಡಬೇಕು ಅವರಿಗೆ. ಮುಖಂಡರಾದ ರಮೇಶ್, ಶಬೀರ್, ಶಂಭು, ಟಿಆರ್ ಸದಾಶಿವಯ್ಯ ಇತರರು ಇದ್ದರು. ಮಾಜಿ ಶಾಸಕ ಬಿಬಿ ರಾಮಸ್ವಾಮಿ ಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಕುಣಿಗಲ್ನಲ್ಲಿ ಪ್ರತಿಭಟನೆ ನಡೆಸಿ ಡಿಕೆ ಬ್ರದರ್ಸ್ ವಿರುದ್ದ ಕಿಡಿಕಾರಿದ್ದಾರೆ. ಮಾಜಿ ಶಾಸಕ ಬಿಬಿ ರಾಮಸ್ವಾಮಿ ಗೌಡರಿಗೆ ಕುಣಿಗಲ್ ಕ್ಷೇತ್ರದಿಂದ ಟಿಕೆಟ್ ತಪ್ಪಿಸಿ ತನ್ನ ಸಂಬಂಧಿಕನಿಗೆ ಟಿಕೆಟ್ ಕೊಡಿಸಿರುವ ಡಿಕೆಶಿ ಸಹೋದರ ವಿರುದ್ದ ಬಿಬಿಆರ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿ ಅಣ್ಣ ತಮ್ಮಂದಿರ ಪ್ರತಿಕೃತಿ ದಯಿಸಿದ್ರು.
ಕುಣಿಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಾಳಿಯದಿಂದ ಟಿಕೆಟ್ ಪಡೆಯಲು ಮಾಜಿ ಶಾಸಕ ಬಿಬಿ ರಾಮಸ್ವಾಮಿಗೌಡ ಮತ್ತು ಡಿಕೆ ಶಿವಕುಮಾರ್ ಸಂಬಂಧಿ ಡಾ ರಂಗನಾಥ್ ಮಧ್ಯೆ ತೀವ್ರ ಹಣಾಹಣಿ ಏರ್ಪಟ್ಟಾಗಿತ್ತು. ಟಿಕೆಟ್ಗಾಗಿ ಕಳೆದೊಂದು ವಾರದಿಂದ ಮಾಜಿ ಶಾಸಕ ಬಿಬಿಆರ್ ನವದೆಹಲಿಯಲ್ಲಿ ಬೀಡು ಬಿಟ್ಟಿದ್ದರು. ಡಿಕೆ ಶಿವಕುಮಾರ್ ಈ ಬಾರಿ ತಮ್ಮ ಸಂಬಂಧಿಗೆ ಟಿಕೆಟ್ ನೀಡಬೇಕೆಂದು ತಮ್ಮ ಸಹೋದರ ಸಂಸದ ಡಿಕೆ ಸುರೇಶ್ ಸೇರಿದಂತೆ ತಮ್ಮ ಪ್ರಭಾವನೆಲ್ಲ ಬಳಸಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ದು ಪ್ರತಿಯಾಗಿ ಬಿಬಿಆರ್ ಮೇಲೆ ತಂತ್ರ ಅನುಸರಿಸಿ ಲಾಬಿ ನಡೆಸಿದ್ರು. ಅಂತಿಮವಾಗಿ ಬಿಬಿಆರ್ಗೆ ಟಿಕೆಟ್ ತಪ್ಪಿಸಿದ ಡಿಕೆಯ ಸಹೋದರರ ಬಿಬಿಆರ್ ಬೆಂಬಲಿಗರು ಕಿಡಿಕಾರಿದ್ರು. ಪಟ್ಟಣದ ಬಿಬಿಆರ್ ಕಾರ್ಯಾಲಯದಲ್ಲಿ ಜಮಾವಣೆಗೊಂಡ ನೂರಾರು ಬೆಂಬಲಿಗರು ಡಿಕೆ ಸಹೋದರರ ನಡೆ ಖಂಡಿಸಿ ಘೋಷಣೆ ಕೂಗಿದ್ರು. ಈ ಮಧ್ಯೆ ಸಂತೋಷ್ ಎಂಬಾತ ಕಾರ್ಯಾಲಯದ ಮುಂದಿದ್ದ ಓವರ್ಹೆಡ್ ಟ್ಯಾಂಕ್ ಮೇಲೆ ಹತ್ತಿ ಕಾಂಗ್ರೆಸ್ ಹೈಕಮಾಂಡ್ ಕೂಡಲೇ ಮಾಜಿ ಶಾಸಕರಿಗೆ ಟಿಕೆಟ್ ನೀಡಬೇಕು, ಇಲ್ಲವಾದಲ್ಲಿ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆ ಹಾಕಿದ್ದ. ಸ್ಥಳದಲ್ಲಿದ್ದ ಪೊಲೀಸರು ಇದರರು ಟ್ಯಾಂಕ್ ಮೇಲೇರಿ ಆತನ ಮನವೊಲಿಸಿ ಕೆಳಗಿಳಿಸಿದ್ರು. ಕಾಂಗ್ರೆಸ್ ಕಾರ್ಯಾಲಯದ ಮುಂದಿದ್ದ ಹಳೆ ರಾಷ್ಟೀಯ ಹೆದ್ದಾರಿ 48ರಲ್ಲಿ ದಿಢೀರ್ ರಸ್ತೆ ತಡೆ ನಡೆಸಿದ ಬೆಂಬಲಿಗರು ಸಚಿವ ಡಿಕೆ ಶಿವಕುಮಾರ್ ಸಂಸದ ಡಿಕೆ ಸುರೇಶ್ ಪ್ರತಿಕೃತಿ ದಯಿಸಿ ಕೆಲಕಾಲ ರಸ್ತೆ ತಡೆ ನಡೆಸಿದ್ರು. ಪೊಲೀಸರು ಮಧ್ಯ ಪ್ರವೇಶಿಸಿ ರಸ್ತೆ ತೆರವುಗೊಳಿಸಿ ಕಾರ್ಯಾಲಯದ ಒಳಗೆ ತಳ್ಳುವಲ್ಲಿ ಯಶಸ್ವಿಯಾದರು. ಕಾರ್ಯಾಲಯದ ಆವರಣದಲ್ಲಿ ಸಂಘಟಿತರಾದ ಬಿಬಿಆರ್ ಬೆಂಬಲಿಗರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿ ಡಿಕೆಎಸ್ ಸಹೋದರರ ಮೇಲೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಣ್ಣ ತಮ್ಮ ಫೋಟೋಂಟಿ ಎಂದು ಕಿಡಿಕಾರಿದ್ರು. ತಾಲೂಕಿನಲ್ಲಿ ಯಾವುದೇ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕದವರು ಎಂದು ಕಾಂಗ್ರೆಸ್ ಅಭ್ಯರ್ಥಿ. ಇದು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಸ್ವಾಭಿಮಾನ ಕೆರಳಿಸಿದ್ದು ಬಿಬಿಆರ್ಗೆ ಟಿಕೆಟ್ ವಾಂಚಿಸಿದ ಡಿಕೆಶಿ ಸಹೋದರನಿಗೆ ತಕ್ಕಪಾಠ ಕಲಿಸುವ ಎಚ್ಚರಿಕೆ ನೀಡಿದ್ರು. ಅವರಿಗೋಸ್ಕರ ಈಗಾಗಲೇ ಆಲ್ರೆಡಿ ಎರಡು ಹುಡುಗರು ವಿಷ ಕೊಟ್ಟಿದ್ದಾರೆ. ಲಿಂಗರಾಜ ಮತ್ತೆ ಸಂತೋಷ್ ಅಂತ ಹೇಳಿ ಎರಡು ಹುಡುಗರು ಇವಾಗ ಆಲ್ರೆಡಿ ಬೆಂಗಳೂರಿಗೆ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ದೀವಿ. ಅವರೇನಾದ್ರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನೇರ ಹೊಣೆ ಡಿಕೆ ಶಿವಕುಮಾರ್ ಮತ್ತು ಸಹೋದರರು ಅಂತ ನಾವು ಹೇಳಬೇಕಂತ ರಂಗನಾಥ್ ಅವರು ಇವತ್ತರೆಗೂ ನಮ್ಮ ಪಂಚಾಯತಿಗಾಗಲಿ ಜಿಲ್ಲಾ ಪಂಚಾಯತಿಗಾಗಲಿ ತಾಲೂಕ್ ಪಂಚಾಯತಿಗಾಗಲಿ ಒಂದು ಮತದಾನ ಕೂಡ ಅವರಲ್ಲಿಲ್ಲ. ಇವತ್ತು ಒಂದು ಓಟ್ ಹಾಕ್ತಿರಂತ ಮನುಷ್ಯರಿಗೆ ಟಿಕೆಟ್ ಕೊಡಿಸ್ತಾವ್ರೆ ಸಂಬಂಧಿಕರು ನನ್ನ ಹೆಂಡತಿ ತಮ್ಮ ಹೆಂಡತಿ ಗಂಡ ಅಂತ ಹೇಳಿ ಡಿಕೆ ಬ್ರದರ್ಸ್ ಏನು ಮಾಡ್ತಾ ಇದಾರೆ ಅವ್ರು ಇವತ್ತು ಕೂಡ ಓಟ್ ಲಿಸ್ಟ್ ಬಂದಿದೆಯೋ ಬಂದಿರೋ ಗೊತ್ತಿಲ್ಲ. ಅಂತ ಪರಿಸ್ಥಿತಿ ನಮ್ಮ ಕುಣಿಗಲ್ನಲ್ಲಿ ಯಾವ ರೀತಿ ಆಗಿದೆ ಅಂದ್ರೆ ದುಡ್ಡಿನವರಿಗೆ ರಾಜಭಾರ ಆಗಿದೆ. ಮೂಲ ಕಾಂಗ್ರೆಸ್ ಅನ್ನೆಲ್ಲ ಮೂಲ ಗುಂಪು ಮಾಡಿ ಇವತ್ತು ದಳದವರು ಬಿಜೆಪಿಯವರು ನಿನ್ನೆ ಮೊನ್ನೆ ಬಂದವರು ಅವ್ರು ಇವತ್ತು ಇರ್ತಾರೆ ನಾಳೆ ಬೀಳ್ತಾರೆ. ಅಂತರ್ನ ಕಟ್ಕೊಂಡು ಹೊಂಟಿರ್ತಕ್ಕಂಥ ರಂಗನಾಥ್ಗೆ ಉಗ್ರ ಹೋರಾಟ ಮಾಡ್ತೀವಿ. ಮಣಕಾಲದಲ್ಲಿ ಆಗಿರೋದಲ್ಲ ಪ್ರತಿಭಟನೆ, ಇಲ್ಲೂ ಕೂಡ ಅದೇ ರೀತಿ ಪ್ರತಿಭಟನೆ ನಾವು ಮಾಡ್ತೀವಿ. ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಶಿವಣ್ಣಗೌಡ, ಮುಖಂಡರಾದ ತಮ್ಮಣ್ಣಗೌಡ, ಮುನ್ನ ಶಿವಣ್ಣ, ಶ್ರೀನಿವಾಸ್, ಬೆಟ್ಟಸ್ವಾಮಿ, ಇಂದ್ರ ಇತರರು ಇದ್ದರು. ಜಿಲ್ಲೆಯ ಎಲ್ಲಾ 11 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಘೋಷಣೆಯಾಗಿದೆ. ಟಿಕೆಟ್ ವಂಚಿತರ ಬೆಂಬಲಿಗರು ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ನಾಯಕರ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ರು. ಜಿಲ್ಲೆಯ 11 ಕ್ಷೇತ್ರಗಳಲ್ಲಿಯೂ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದು ಟಿಕೆಟ್ ವಂಚಿತರ ಬೆಂಬಲಿಗರ ಆಕ್ರೋಶ ಭುಗಿಲೆದ್ದಿದೆ. ಅಚ್ಚರಿ ಬೆಳವಣಿಗೆಯಲ್ಲಿ ಡಿಪಟೂರಿನ ಹಾಲಿ ಶಾಸಕ ಕ್ಷಡಾಕ್ಷರಿ ಮೊದಲು ಜೆಡಿಎಸ್ನಿಂದ ಬಂದ ಮಾಜಿ ಶಾಸಕ ಬಿ ನಂಜಮುರಿ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಚಿವ ಟಿಬಿ ಜಯಚಂದ್ರ ಅವರು ತಮ್ಮ ಮಗ ಸಂತೋಷ್ ಜಯಚಂದ್ರಗೆ ಚಿಕ್ಕನಾಯಕನಹಳ್ಳಿಯ ಟಿಕೆಟ್ ಕೊಡಿಸುವಲ್ಲಿ ಸಫಲರಾಗಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ತಮ್ಮ ಮಗ ಆರ್ ರಾಜೇಂದ್ರಗೆ ಟಿಕೆಟ್ ಕೊಡಿಸುವಲ್ಲಿ ಶಾಸಕ ಕೆಎನ್ ರಾಜಣ್ಣ ವಿಫಲರಾಗಿದ್ದಾರೆ. ತಿಪಟೂರಿನಲ್ಲಿ ಶಾಸಕ ಕ್ಷಡಾಕ್ಷರಿ ಅವರಿಗೆ ತಪ್ಪಿಸಿ ಬಿ ನಂಜಮರಿ ಟಿಕೆಟ್ ನೀಡಿರುವುದರ ವಿರುದ್ದ ಕ್ಷಡಾಕ್ಷರಿ ಬೆಂಬಲಿಗರು ಸಿಎಂ ಸಿದ್ದರಾಮಯ್ಯ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಕ್ಷಡಾಕ್ಷರಿ ಅವರಿಗೆ ಟಿಕೆಟ್ ನೀಡದಿದ್ದರೆ ಕಾಂಗ್ರೆಸ್ಗೆ ಸಾಮೂಹಿಕ ರಾಜೀನಾಮೆ ನೀಡುವುದಾಗಿ ಬೆದರಿಕೆ ಹಾಕಿದರು. ಕುಣಿಗಲ್ನಲ್ಲಿ ಮಾಜಿ ಶಾಸಕ ಬಿಬಿ ರಾಮಸ್ವಾಮಿಗೌಡರು ಟಿಕೆಟ್ ವಂಚಿತರಾಗಿದ್ದಾರೆ. ಸಂಸದ ಡಿಕೆ ಸುರೇಶ್ ಸಂಬಂಧಿ ಡಾ ರಂಗನಾಥ್ಗೆ ಟಿಕೆಟ್ ಕೊಡಿಸುವಲ್ಲಿ ಸಚಿವ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಇದರಿಂದ ರಾಮಸ್ವಾಮಿ ಬೆಂಬಲಿಗರು ಕುಣಿಗಲ್ನಲ್ಲಿ ಡಿಕೆ ಸಹೋದರರ ಪ್ರತಿಕೃತಿ ದಹಿಸಿ ಅರಬೆತ್ತಲೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಯುವಕನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆಗೂ ಪ್ರಯತ್ನಿಸಿದರು. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಟಿಕೆಟ್ ನಿರೀಕ್ಷಿಸಿದ್ದ ಮಾಜಿ ಶಾಸಕ ಎಚ್ ನಿಂಗಪ್ಪ ಅವರಿಗೆ ನಿರಾಶೆಯಾಗಿದೆ. ಇತ್ತೀಚೆಗೆ ಬಿಜೆಪಿಯಿಂದ ಕಾಂಗ್ರೆಸ್ ಸೇರಿದ್ದ ರಾಯಸಂದ್ರ ರವಿಕುಮಾರ್ಗೆ ಟಿಕೆಟ್ ದೊರೆಯಲು ಸಂಸದ ಮುದ್ದಹನುಮೇಗೌಡ ಪ್ರಯತ್ನ ಯಶಸ್ವಿಯಾಗಿದೆ. ಹೀಗಾಗಿ ಹೆಚ್ಚ ನಿಂಗಪ್ಪ ಕ್ಷೇತ್ರದ ಇತರೆ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಕಲ್ಲಹಳ್ಳಿ ದೇವರಾಜು, ಆರ್ ರಾಜೇಂದ್ರ, ಸಿ ಶಿವಕುಮಾರ್ ಅವರು ಪಕ್ಷದ ಮುಖಂಡರ ವಿರುದ್ದ ಕೆಂಡಕಾರಿದ್ದಾರೆ. ಗುಬ್ಬಿಯಲ್ಲಿ ಬಾಲಾಜಿ ಟ್ರಸ್ಟ್ನ ಕೆ ಕುಮಾರ್ಗೆ ಕಾಂಗ್ರೆಸ್ ಟಿಕೆಟ್ ದಕ್ಕಿದೆ. ಕಳೆದ ಚುನಾವಣೆಯ ಅಭ್ಯರ್ಥಿ ಹೊನ್ನಗಿರಿಗೌಡ ನಿರಾಶೆ ಅನುಭವಿಸಿದ್ದಾರೆ. ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿದ್ದ ಕೆ ಕುಮಾರ್ ಇತ್ತೀಚೆಗೆ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದರು. ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಚೌಧರಿ ರಂಗಪ್ಪ ಕಡೆಗೂ ಕಾಂಗ್ರೆಸ್ ಟಿಕೆಟ್ ಪಡೆಯುವಲ್ಲಿ ಸಫಲರಾದರು. ಹಿಂದಿನ 2-3 ಚುನಾವಣೆಯಲ್ಲಿಯೂ ಟಿಕೆಟ್ಗೆ ಪ್ರಯತ್ನಿಸಿದ ಚೌಧರಿ ರಂಗಪ್ಪ ಅವರಿಗೆ ಟಿಕೆಟ್ ದೊರೆಯಲು ಸಂಸದ ಮುದ್ದಹನುಮೇಗೌಡರ ಕೃಪೆ ಕಾರಣ.
ಕಳೆದ ಚುನಾವಣೆಯಲ್ಲಿ ಚಿಕ್ಕನಾಯಕನಹಳ್ಳಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಸಾಸಲು ಸತೀಶ್ ಅವರಿಗೆ ಈ ಬಾರಿ ಅವಕಾಶ ಸಿಕ್ಕಿಲ್ಲ. ಸಚಿವ ಟಿಬಿ ಜಯಚಂದ್ರ ಅವರ ಪುತ್ರ ಸಂತೋಷ್ ಜಯಚಂದ್ರ ಟಿಕೆಟ್ ಪಡೆದು ಬೀಗಿದ್ದಾರೆ. ಶಿರಾದಲ್ಲಿ ಸಚಿವ ಜಯಚಂದ್ರ, ಕೊರಡಗೆರೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್, ಮಧುಗಿರಿಗೆ ಕೆಎನ್ ರಾಜಣ್ಣ, ತುಮಕೂರು ನಗರಕ್ಕೆ ಡಾ ರಫೀಕ್ ಅಹಮದ್ ರವರು ನಿರೀಕ್ಷೆಯಂತೆ ಅಭ್ಯರ್ಥಿಗಳಾಗಿದ್ದಾರೆ. ಪಾವಗಡದಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ ಟಿಕೆಟ್ ಪಡೆದಿದ್ದಾರೆ. ಅವರಿಗೆ ಎದುರಾಳಿಯಾಗಿದ್ದ ಸಚಿವ ಡಿಕೆ ಶಿವಕುಮಾರ್, ಆಪ್ತ ಕ್ರೆಡಲ್ ನಿರ್ದೇಶಕ ಬಲರಾಮ್ ವಿರುದ್ದ ವೆಂಕಟರಮಣಪ್ಪ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಟಿಕೆಟ್ ವಂಚಿತರ ಬೆಂಬಲಿಗರು ಪಕ್ಷದ ಮುಖಂಡರ ವಿರುದ್ದ ಕೆಂಡಮಂಡಲವಾಗಿದ್ದಾರೆ. ತಿಪಟೂರಿನಲ್ಲಿ ಕ್ಷೀರಾಕ್ಷರಿ, ಕುಣಿಗಲ್ನಲ್ಲಿ ಬಿಬಿ ರಾಮಸ್ವಾಮಿಗೌಡರ ಬೆಂಬಲಿಗರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ತಮ್ಮ ಮುಖಂಡರಿಗೆ ಟಿಕೆಟ್ ನೀಡದಿದ್ದರೆ ಕಾಂಗ್ರೆಸ್ಗೆ ಸಾಮೂಹಿಕ ರಾಜೀನಾಮೆ ನೀಡುವ ಎಚ್ಚರಿಕೆ ನೀಡಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಪ್ರಭಾವಿಗಳನ್ನು ಬದಿಗೆ ಸರಿಸಿ ರಾಯಸಂದ್ರ ರವಿಕುಮಾರ್ ಟಿಕೆಟ್ ಪಡೆದಿದ್ದಾರೆ. ಕ್ಷೇತ್ರದವರೇ ಆದ ಹೆಚ್ ನಿಂಗಪ್ಪ, ಕಲ್ಲಹಳ್ಳಿ ದೇವರಾಜು ಅವರಂತಹವರನ್ನ ಬಿಟ್ಟು ಇತ್ತೀಚೆಗೆ ಬೇರೆ ಪಕ್ಷದಿಂದ ವಲಸೆ ಬಂದ ರವಿಕುಮಾರ್ಗೆ ಟಿಕೆಟ್ ನೀಡಿರುವ ಕ್ರಮಕ್ಕೆ ಕಾರ್ಯಕರ್ತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎತ್ತಿನ ಹೊಳೆ ನೀರು ಹರಿಸಿ ನಂತರ ನಾಮಪತ್ರ ಸಲ್ಲಿಸಿ ಎಂದು ಶ್ರೀನಿವಾಸಪುರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ವೆಂಕಟ ಶಿವಾರೆಡ್ಡಿ ಸಚಿವ ರಮೇಶ್ ಕುಮಾರ್ ಅವರಿಗೆ ಸವಾಲು ಹಾಕಿದ್ರು. ಜಿಲ್ಲೆಗೆ ಎತ್ತಿನಹೊಳೆ ನೀರನ್ನು ಹರಿಸಿ ಆ ನಂತರ ನಾಮಪತ್ರ ಸಲ್ಲಿಸಿ ಎಂದು ಶ್ರೀನಿವಾಸಪುರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಜೆಕೆ ವೆಂಕಟ ಶಿವರೆಡ್ಡಿರವರು ಸಚಿವ ರಮೇಶ್ ಕುಮಾರ್ ಅವರಿಗೆ ಸವಾಲು ಹಾಕಿದರು. ಶ್ರೀನಿವಾಸಪುರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಜೆಕೆ ವೆಂಕಟ ಶಿವರೆಡ್ಡಿರವರು ಚುನಾವಣಾ ಪ್ರಚಾರ ನಡೆಸುವ ಸಂದರ್ಭದಲ್ಲಿ ಸಚಿವ ರಮೇಶ್ ಕುಮಾರ್ ವಿರುದ್ದ ವಾಗ್ದಾಳಿ ನಡೆಸಿದರು. ರಮೇಶ್ ಕುಮಾರ್ ಅವರು ಆರೋಗ್ಯ ಸಚಿವರಾದ ನಂತರ ಜಿಲ್ಲೆಗೆ ನೀರು ತರುತ್ತೇನೆ, ಇಲ್ಲವಾದರೆ ಧ್ವಜಾರೋಹಣ ಮಾಡುವುದಿಲ್ಲ, ಇನ್ನೇನು ನೀರು ಬಂದೇ ಬಿಡ್ತು, ಅದ್ಯಾವುದೋ ಬಂಡೆ ಅಡ್ಡ ಇದೆ ಎಂದೆಲ್ಲ ಹೇಳುತ್ತಾ ಜನರನ್ನ ಯಾಮಾರಿಸುವುದನ್ನ ಬಿಡಿ ಎಂದು ವೆಂಕಟ ಶಿವರೆಡ್ಡಿರವರು ವ್ಯಂಗ್ಯ ಮಾಡಿದರು. ನಿಮಗೆ ತಾಕತ್ತಿದ್ದರೆ ಎತ್ತಿನಹೊಳೆ ನೀರನ್ನ ತನ್ನಿ ನೋಡೋಣ ಎಂದು ಹೇಳಿ ನಿಮ್ಮ ನಾಟಕವನ್ನ ಕ್ಷೇತ್ರದ ಜನತೆ ನೋಡಿ ಸಾಕಾಗಿದ್ದಾರೆ, ಈ ಬಾರಿ ಬದಲಾವಣೆ ಬೇಕಾಗಿದೆ ಎಂದರು. ಜನತೆ ಅವರ ಕಣ್ಣೀರು ನೋಡಿ ಅವರ ಸುಳ್ಳು ಹೇಳಿ ಸುಳ್ಳುಗಳು ಮಾತು ಸುಳ್ಳು ಮಾತನ್ನ ನಂಬಿ ನಂಬಿ ಸಾಕಾಗಿದೆ ಇವಾಗ ಜನತೆಗೆ. ಇವಾಗ ಗೊತ್ತಾಗುತ್ತೆ ಏನು ಅಂತ. ತಾಕತ್ತಿದ್ರೆ ಕೊಡುದಿಲ್ಲ ಅವರು, ಬರೀ ಲೂಟಿ ಮಾಡೋ ಯೋಜನೆಗಳಿವೆ. ಎತ್ತಿನಹೊಳೆ ಯೋಜನೆ ನಿಮ್ ಸಹಮತ ಇದೆ? ಇದೆ, ಆದ್ರೆ ತರಲಿ. ಸಹಮತ ಅಂದ್ರೆ ನೀರ್ ತರಬೇಕು, ನೀರಿಲ್ಲದೆ ಯೋಜನೆ ತಂದ್ರೆ ಉಪಯೋಗ ಆಗುತ್ತೆ. ಈ ಬಾರಿ ಕುಮಾರಸ್ವಾಮಿಯ ನೇತೃತ್ವದ ಜೆಡಿಎಸ್ ಸರ್ಕಾರ ಅಧಿಕಾರಕ್ಕೆ ಬರುವುದು ಶತಸಿದ್ಧವೆಂದು ತಿಳಿಸಿದ್ರು. ಜಿಲ್ಲಾ ಪಂಚಾಯತಿ ಸದಸ್ಯ ಎಂವಿ ಶ್ರೀನಿವಾಸ್, ಯಲ್ಲೂರು ಮಣಿ, ವಕೀಲ ಶಿವರೆಡ್ಡಿ, ಪುಲಗೂರು ಕೋಟೆಯ ಬುಲೆಟ್ ರಾಮಕೃಷ್ಣ ಮತ್ತಿತರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಗುಬ್ಬಿ ಕ್ಷೇತ್ರದಿಂದ ತಮಗೆ ಟಿಕೆಟ್ ನೀಡುವಂತೆ ಗುಡ್ಡದಹಳ್ಳಿ ಶಿವಕುಮಾರ್ ಕಾಂಗ್ರೆಸ್ ವರಿಷ್ಠರಿಗೆ ಮನವಿ ಮಾಡಿದ್ದಾರೆ. ಗುಬ್ಬಿ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷ ಕಾಡುಕುಲ್ಲ ಸಮುದಾಯದ ತಮಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಬೇಕು ಎಂದು ಮುಖಂಡ ಗುಡ್ಡದಹಳ್ಳಿ ಶಿವಕುಮಾರ್ ಮನವಿ ಮಾಡಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಡುಗೊಲ್ಲರು ಎಲ್ಲ ಕ್ಷೇತ್ರದಲ್ಲಿಯೂ ನಿರ್ಲಕ್ಷಿತರಾಗಿದ್ದಾರೆ, ರಾಜಕೀಯ ಸ್ಥಾನಮಾನ ದೊರಕಿಸಲು ತಮಗೆ ಟಿಕೆಟ್ ನೀಡಬೇಕು ಎಂದು ಕೋರಿದರು. ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲಿ ಕಾಡುಗೊಲ್ಲರು ಚುನಾವಣೆಯ ನಿರ್ಣಾಯಕ ಸಂಖ್ಯೆಯಲ್ಲಿದ್ದಾರೆ, ಆದರೆ ಕಾಂಗ್ರೆಸ್ ಪಕ್ಷ ಸಮುದಾಯದ ಯಾರಿಗೂ ಟಿಕೆಟ್ ಕೊಟ್ಟಿಲ್ಲ, ಈ ಕೊರತೆ ನೀಗಿಸಲು ತಮಗೆ ಗುಬ್ಬಿಯಿಂದ ಸ್ಪರ್ಧಿಸಲು ಅವಕಾಶ ನೀಡಬೇಕೆಂದು ಮನವಿ ಮಾಡಿದರು. ನಮ್ಮ ಜನಾಂಗಕ್ಕೆ ಇದುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಕಾಡುಗೊಲ್ಲ ಜನಾಂಗಕ್ಕೆ ನಮಗೆ ಟಿಕೆಟ್ ಕೊಟ್ಟಿರಲಿಲ್ಲ. ದಯಮಾಡಿ ನಾನು ತುಮಕೂರು ಜಿಲ್ಲಾ ವರಿಷ್ಠರಿಗೆ ಹೇಳ್ಕೊಳ್ಳೋದಂದ್ರೆ, ಕಾಂಗ್ರೆಸ್ ಮುಖಂಡರ ವರ್ಷ ಹೇಳ್ಕೊಳ್ಳೋದಂದ್ರೆ, ನಮ್ಮ ಕಾಡುಗೊಲ್ಲ ಜನಾಂಗ ಎಲ್ಲ 11 ಕ್ಷೇತ್ರದಲ್ಲಿ ತೀರ್ಮಾನ ಮಾಡೋ ಅಂತ ಓಟ್ ಬಿಡಿದ್ವಿ. ಸುಮಾರು 20,000 ಮೇಲೆ ಇದ್ರಲ್ಲಿ ಎಲ್ಲರಂದ್ರದ್ದು ಗುಬ್ಬಿ ತಾಲೂಕಲ್ಲಿ 35,000 ಇರ್ಬೋದು, ಮಧುಗಿರಿ ತಾಲೂಕಲ್ಲಿ 35,000 ಇರ್ಬೋದು, ಶಿರಾದಲ್ಲಿ 45,000 ಇರ್ಬೋದು, ಪಾವಗಡದಲ್ಲಿ 45,000 ಇರ್ಬೋದು, ಎಲ್ಲ ಕ್ಷೇತ್ರದ ನಿರ್ಣಾಯಕ ಮತ್ತು ಬಂದ್ರದೇ ಕಾಡುಬಂದ್ರದೇ ಆಗಿದ್ದರಿಂದ ಕಾಡುಬಂದ್ರಲ್ಲೇ ನಮಗೆ ಟಿಕೆಟ್ ಕೊಡಬೇಕು ಅಂತ ಹೇಳ್ಬಿಟ್ಟು 2008 ಚುನಾವಣೆಯಲ್ಲಿ ಗುಬ್ಬಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ 29,000 ಮತ ಪಡೆದಿದ್ದು, ಈ ಬಾರಿ ಟಿಕೆಟ್ ನೀಡಿದರೆ ಗೆಲುವು ಖಚಿತ ಎಂದರು. ಚಿಕ್ಕನಾಯಕನಹಳ್ಳಿಯ ಅವಧೂತ ಗುರು ಕಡ್ಲೆ ಗುರಿಯಣ್ಣ ನಿಧನರಾದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಅವಧೂತ ಗುರು ಕಡ್ಲೆ ಗುರಿಯಣ್ಣ ನಿಧನರಾಗಿದ್ದಾರೆ. ಇವರು ಮೂಲತಃ ಚಿಕ್ಕನಾಯಕನಹಳ್ಳಿಯವರಾಗಿದ್ದು ಕುರುಬ ಸಮಾಜದಲ್ಲಿ ಹುಟ್ಟಿದ ಇವರು ರಾಟೆ ಹೊಸೆದು ಜೀವನ ಮಾಡುತ್ತಿದ್ದರು. ಕಾಲಕ್ರಮೇಣ ಆ ವೃತ್ತಿಯನ್ನ ಬಿಟ್ಟು ಅವಧೂತರಾಗಿ ಸಾಕಷ್ಟು ಪವಾಡಗಳನ್ನ ಮಾಡಿದ್ರು. ಇವರು ಯಾವುದೇ ಮಠಮಾನ್ಯ ದೇವಾಲಯಗಳಲ್ಲಿ ಭಜನೆಯಾಗಲಿ ತತ್ವ ಧರ್ಮ ಸಾರದೆ ಕಾಯಕದಲ್ಲಿ ದೈವತ್ವ ಕಂಡುಕೊಂಡಿದ್ದವರು. 12ನೇ ಶತಮಾನದ ಬಸವಣ್ಣನವರ ಕಾಯಕವೇ ಕೈಲಾಸವೆಂಬ ನಾಣುಡಿಯನ್ನ ಪಾಲಿಸಿದವರು ಇವರು.
ಇವರು ಅವಿದ್ಯಾವಂತರಾಗಿದ್ದರೂ ಈ ಅಂಶವನ್ನು ಅರಿತಿದ್ದ ಇವರು ಕೆಲವರ ಮನೆಯಲ್ಲಿ ರಾಟೆ ಹೊಸೆಯುತ್ತಿದ್ದರು. ಇವರಿಗೆ ದೇವಾಲಯದ ಜಗಲಿಗಳೇ ವಾಸದ ಮನೆಯಾಗಿತ್ತು. ಕೊಳಚೆ ಚರಂಡಿ ನೀರೇ ಇವರಿಗೆ ಶುದ್ದ ಕುಡಿಯುವ ನೀರಿನ ಘಟಕವಾಗಿತ್ತು. ಕೊಳಚೆ ಹೆಚ್ಚಾಗಿದ್ದರೆ ಸ್ವಚ್ಛತೆ ಮಾಡುವ ಕಾರ್ಯ ಕೂಡ ಇವರ ಕರ್ಮಯೋಗವಾಗಿತ್ತು. ಈ ಮೂಲಕ ಹಲವಾರು ರೀತಿಯ ಭಕ್ತರ ನೋವುಗಳಿಗೆ ರೋಗ ನಿವಾರಿಸಲು ಕಲ್ಮಶವನ್ನೇ ಮೈಮೇಲೆ ಎರಚಿಕೊಂಡು ನಿಮ್ಮ ರೋಗ ವಾಸಿಯಾಯಿತು ಹೋಗ್ರು ಎಂದು ಬೈಯುವ ಮೂಲಕವೇ ದುಡಿಯುತ್ತಿದ್ದರು. ಅವರಿಗೆ ಇವರ ಬೈಗುಳದ ಆಶೀರ್ವಾದವೇ ಸಂಜೀವಿನಿಯಾಗಿ ರೋಗದಿಂದ ಮುಕ್ತರಾದ ನಿದರ್ಶನಗಳು ಒಂದ ಎರಡ ನೂರಾರಿವೆ. ವೀರಶೈವ ಸಮಾಜ ಸೇವಾ ಸಮಿತಿಯಿಂದ ರೇಣುಕಾಚಾರ್ಯರು, ಬಸವೇಶ್ವರರು, ಸಿದ್ದರಾಮೇಶ್ವರ ಜಯಂತ್ಯೋತ್ಸವವನ್ನು ಏರ್ಪಡಿಸಲಾಗಿದೆ. ತುಮಕೂರು ನಗರ ವೀರಶೈವ ಸಮಾಜ ಸೇವಾ ಸಮಿತಿಯಿಂದ ಈ ತಿಂಗಳ 17 ಮತ್ತು 18ರಂದು ರೇಣುಕಾಚಾರ್ಯರು, ಬಸವೇಶ್ವರರು ಹಾಗೂ ಸಿದ್ದರಾಮೇಶ್ವರರ ಜಯಂತಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಟಿವಿ ಶೇಖರ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಏಪ್ರಿಲ್ 17ರಂದು ಬೆಳಗ್ಗೆ 10:30ಕ್ಕೆ ಷಟ್ಸ್ಥಲ ಧ್ವಜಾರೋಹಣ ನಡೆಯಲಿದೆ. ಉರುಗಾದ್ರಿ ಮಠದ ಚನ್ನಬಸವ ರಾಜೇಂದ್ರ ಸ್ವಾಮೀಜಿ, ಚಿಕ್ಕತೊಟ್ಲು ಕೆರೆಯ ಅಟವಿ ಶಿವಲಿಂಗ ಸ್ವಾಮೀಜಿ ಭಾಗವಹಿಸುವರು. ಸಂಜೆ 6:30ಕ್ಕೆ ನಡೆಯುವ ವೀರಶೈವ ಧರ್ಮ ಸಮಾವೇಶದಲ್ಲಿ ಶಿವಗಂಗೆಯ ವಲಯ ಶಾಂತಮುನಿ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಲಿದ್ದಾರೆ. ಎನ್ಆರ್ ಜಗದೀಶ್ರಾಧ್ಯ, ಸಾಹಿತಿ ಎಚ್ವಿ ವೀರಭದ್ರಯ್ಯ, ನಂಜುಂಡಪ್ಪ, ಸಿವಿ ಮಹದೇವಯ್ಯ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದರು. ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಲಾಗುವುದು. ಏಪ್ರಿಲ್ 18ರಂದು ಬೆಳಗ್ಗೆ ಬಸವೇಶ್ವರರು, ರೇಣುಕಾಚಾರ್ಯರು, ಸಿದ್ದರಾಮೇಶ್ವರರ ಭಾವಚಿತ್ರದ ಉತ್ಸವ ನಡೆಯಲಿದೆ. ದಿನಾಂಕ 17/4/2018 ಮಂಗಳವಾರದಂದು ವೀರಶೈವ ಸಮಾಜದ ವತಿಯಿಂದ ಜಗಜ್ಯೋತಿ ಬಸವೇಶ್ವರರು, ರೇಣುಕಾ ಪರಮೇಶ್ವರರು ಹಾಗೂ ಸಿದ್ದರಾಮೇಶ್ವರ ಜಂಟಿ ಜಯಂತ್ಯೋತ್ಸವದ ಅಂಗವಾಗಿ ಶಸ್ತ್ರ ಧ್ವಜಾರೋಹಣ ಮುಖಾಂತರವಾಗಿ ಇಲ್ಲಿ ಪ್ರಾರಂಭ ಆಗುತ್ತೆ. ಪ್ರಾರಂಭ ಮಾಡುವವರು, ನೇತೃತ್ವವನ್ನು ವಹಿಸುವವರು ನಮ್ಮ ಜಗದ್ಗುರುಗಳಾದಂತಹ ಚನ್ನಬಸವ ರಾಜೇಂದ್ರ ಸ್ವಾಮೀಜಿಯವರು ಹಾಗೂ ಅಟವಿ ಶಿವಲಿಂಗ ಸ್ವಾಮೀಜಿಯವರು ಇದರ ನೇತೃತ್ವವನ್ನು ವಹಿಸಿ ಸ್ವಚ್ಛಳ ಧ್ವಜಾರೋಹಣ ಮಾಡ್ತಾರೆ. ಬೆಳಗ್ಗೆ 11 ಗಂಟೆಯಿಂದ ಈ ಕಾರ್ಯಕ್ರಮ ಶುರುವಾದ ನಂತರ ಎಸ್ಐಟಿ ಕಾಲೇಜು ಬಳಿ ಉತ್ಸವಕ್ಕೆ ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ ಚಾಲನೆ ನೀಡುವರು. ಹಿರಿಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಅಟವಿ ಶಿವಲಿಂಗ ಸ್ವಾಮೀಜಿ ಸೇರಿದಂತೆ ಹಲವು ಮಠಾಧೀಶರು ಭಾಗವಹಿಸಲಿದ್ದಾರೆ. ಉತ್ಸವದಲ್ಲಿ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಭಾಗವಹಿಸಲಿವೆ ಎಂದರು. ಉತ್ಸವ ಸಮಿತಿ ಅಧ್ಯಕ್ಷ ಕೋರಿ ಮಂಜುನಾಥ್, ಮೋಹನ್ ಕುಮಾರ್ ಪಾಟೀಲ್, ರವಿಕುಮಾರ್, ವಿಶ್ವನಾಥ್, ಡಿಆರ್ ಮಲ್ಲೇಶಯ್ಯ ಇತರರು ಉಪಸ್ಥಿತರಿದ್ದರು. ಚಿಕ್ಕನಾಯಕನಹಳ್ಳಿ ತಾಲೂಕು ಸೊಂಡೇಹಳ್ಳಿಯಲ್ಲಿ ಶಾಸಕ ಸುರೇಶ್ ಬಾಬು ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಯಿತು. ಚುನಾವಣೆಗೋಸ್ಕರ ಊರು ಮತ್ತು ಗಂಡ ಹೆಂಡತಿಯರನ್ನೇ ಇಬ್ಬಾಗ ಮಾಡುವವರು ಬೇಕು. ಇಲ್ಲ, ಮಾನವೀಯ ಮೌಲ್ಯ ನೆಮ್ಮದಿಯ ವಾತಾವರಣ ಸೃಷ್ಟಿಸುವ ಮೂಲಕ ಶಾಂತಿ ಕಾಪಾಡುವವರು ಬೇಕು ಎಂಬುದು ಈ ಚುನಾವಣೆಯಲ್ಲಿ ಕ್ಷೇತ್ರದ ತುಂಬೆಲ್ಲ ಚರ್ಚೆಯಾಗಬೇಕೆಂದು ಶಾಸಕ ಸಿಬಿ ಸುರೇಶ್ ಬಾಬು ಹೇಳಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆ ಹೋಬಳಿಯ ಗೋಡೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೊಂಡೇನಹಳ್ಳಿ ಗ್ರಾಮದ ಕೆಂಪಮ್ಮ ದೇವಸ್ಥಾನದ ಆವರಣದಲ್ಲಿ ಹೋಬಳಿ ಮಠದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, 1996ರಿಂದ 5 ಚುನಾವಣೆ ಎದುರಿಸಲಾಗಿದೆ. 2 ಚುನಾವಣೆಯಲ್ಲಿ ಮಾತ್ರ ಕೆಲವರ ಕುತಂತ್ರದಿಂದ ಅಲ್ಪ ಮತಗಳಿಂದ ಸೋತಿದ್ದೇನೆ. ಜನರಿಂದ ನಾನು ಎಂದೂ ಸೋತಿಲ್ಲ ಎಂದರು. ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಪರಸ್ಪರ ಕಾಂಗ್ರೆಸ್ ಮುಕ್ತ ಮತ್ತು ಬಿಜೆಪಿ ಮುಕ್ತ ಎಂದು ಪರಸ್ಪರ ಕಚ್ಚಾಡಿಕೊಂಡು ರಾಜ್ಯದ ಇಚ್ಛಾಶಕ್ತಿಯನ್ನು ಬಲಿ ಕೊಡುತ್ತಿವೆ. ಇದರಿಂದ ರಾಜ್ಯದ ಜನತೆ ಈ 2 ರಾಷ್ಟೀಯ ಪಕ್ಷಗಳನ್ನು ಮುಕ್ತಗೊಳಿಸಿ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ಪಕ್ಷವನ್ನು ಬೆಂಬಲಿಸಿ ರಾಜ್ಯದ ಹಿತ ಕಾಯಲು ಎಲ್ಲರೂ ಸನ್ನದ್ದರಾಗಿ ರಾಜ್ಯದಲ್ಲಿ ಅಭಿವೃದ್ದಿಯಾಗಬೇಕಾದರೆ ಪ್ರಾದೇಶಿಕ ಪಕ್ಷಗಳತ್ತ ಹೆಚ್ಚು ಆಕರ್ಷಿತರಾದರೆ ರಾಷ್ಟೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳ ಮಾತನ್ನು ಕೇಳುತ್ತವೆ. ಇದರಿಂದ ಸ್ಥಳೀಯ ಸಮಸ್ಯೆಗಳ ಪರಿಹಾರಕ್ಕೆ ಸುಲಭ ಮಾರ್ಗೋಪಾಯವಾಗುತ್ತದೆ ಎಂದರು. ಈ ಚುನಾವಣೆ ಕೇವಲ ಸುರೇಶ್ ಬಾಬುಗೆ ಮಾತ್ರವಲ್ಲ, ಚುನಾವಣೆ ಇಡೀ ನಮ್ಮ ಗುಂಪಿಗೆ ಮಾತ್ರ ಚುನಾವಣೆ. ಚುನಾವಣೆ ಒಬ್ಬ ಕಾರ್ಯಕರ್ತನ ಬೇಜಾರು ತಾತ್ಸಾರ ವಹಿಸಿದರೆ ಇಡೀ 5 ವರ್ಷ ಕ್ಷೇತ್ರದ ಎಲ್ಲಾ ನನ್ನ ಕಾರ್ಯಕರ್ತರಿಗೂ ನೋವುಂಟು ಮಾಡಿದಂತಾಗುತ್ತದೆ. ಎಲ್ಲಾ 260 ಮತಗಟ್ಟೆಗಳಲ್ಲಿ ಕಳೆದ ಬಾರಿಗಿಂತಲೂ ಹೆಚ್ಚಿನ ಮತ ಗಳಿಸುವಲ್ಲಿ ಕಾರ್ಯಕರ್ತರು ಮನವೊಲಿಸಬೇಕು. ಕಳೆದ 10 ವರ್ಷಗಳಿಂದ ಅಧಿಕಾರ ವಂಚಿತರಾಗಿ ಹತಾಶೆಗೊಂಡ ನಾಯಕರುಗಳು ಗ್ರಾಮಗಳನ್ನು, ಗ್ರಾಮದಲ್ಲಿನ ಕುಟುಂಬಗಳನ್ನು ಒಡೆದು ಹಾಳು ಮಾಡುವ ಮೂಲಕ ಅಶಾಂತಿ ಸೃಷ್ಟಿಸುತ್ತಾರೆ. ಒಂದೊಂದು ಚುನಾವಣೆ ಆದಾಗ ಜಮೀನು ಖರೀದಿಸುವ ಅವರುಗಳು ನನ್ನ ಬಗ್ಗೆ 30% ಕಮಿಷನ್ ಪಡೆಯುತ್ತಿದ್ದಾರೆಂದು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು.
ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ 5 ಚುನಾವಣೆ ಎದುರಿಸಿದ್ದೀವಿ. ಇದು 6ನೇ ಚುನಾವಣೆಗೆ ನಾವೆಲ್ಲರೂ ಕೂಡ ಕಾಲಿಡ್ತೇವೆ. 5 ಚುನಾವಣೆಯಲ್ಲಿ 3 ಚುನಾವಣೆಯಲ್ಲಿ ನೀವೆಲ್ಲರೂ ಗೆಲುವನ್ನು ತಂದುಕೊಟ್ಟಿದ್ರಿ. 2ರಲ್ಲಿ ತೆಗಿತಕ್ಕಂಥ ಕೆಲಸ ಅಲ್ಲೇ ಎಲ್ಲರ ಕೆಲಸ ಕೂಡ ಆಗಬೇಕು. ಹೋಗ್ಲಿಲ್ಲಿದ್ದು ಆ ಥರ ಎಲ್ಲ ಕೂಡ ಕೆಲವು ಬದಲಾವಣೆಗಳನ್ನ ತರಲಿಕ್ಕೆ ಮಾಡ್ತೀನಿ. ಅವಾಗ ಏನಾಗ್ತದೆ ಸಮಸ್ಯೆಗಳು ಅಲ್ಲೇ ಒಬ್ಬನ ಕಂಪ್ಯೂಟರ್ ಗೊತ್ತಿರ್ತಕ್ಕಂಥ ವಿದ್ಯಾರ್ಥಿನ ಅಲ್ಲೇ ಆಯ್ಕೆ ಮಾಡಿ ಅವನು ಬಂದಂತ ಎಲ್ರಿಗೂ ಅವನ ಕೆಲಸಗಳನ್ನ ಏನು ಲಂಚ ಇಲ್ಲದ ರೀತಿಯಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಅದೆಲ್ಲದೂ ಕೂಡ ಖಂಡಿತ ಮಾಡ್ತೀನಿ. ಜಿಲ್ಲಾ ಪಂಚಾಯಿತಿ ಸದಸ್ಯ ಕಲ್ಲೇಶ್ ಮಾತನಾಡಿ, ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಬೇಡ. ತಾಲೂಕಿನಲ್ಲಿ ಆಗಿರುವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಾವು ಮತದಾರರೊಂದಿಗೆ ವಿಶ್ವಾಸದಿಂದ ನಡೆದುಕೊಳ್ಳುವ ಮೂಲಕ ಈ ಬಾರಿ ಇನ್ನೂ ಹೆಚ್ಚಿನ ಮತಗಳನ್ನು ಗೆಲ್ಲಿಸಿ ಗೆಲ್ಲಿಸಬೇಕಿದೆ. ತಾಲೂಕಿನಲ್ಲಿ ಎಲ್ಲಾ ಕಡೆ ರಸ್ತೆ ಸೇರಿದಂತೆ ನಾನಾ ಕಾರ್ಯಗಳು ಅಭಿವೃದ್ಧಿಯಾಗಿದ್ದರೂ ಅಭಿವೃದ್ಧಿಯಾಗಿಲ್ಲ ಎಂಬಂತೆ ವಿರೋಧ ಪಕ್ಷಗಳು ಕಣ್ಣು ಮುಚ್ಚಿಕೊಂಡು ಓಡಾಡುತ್ತಿದ್ದಾರೇನೋ ಎಂಬಂತೆ ಪ್ರಶ್ನಿಸಿದರು. ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಹೊನ್ನಮ್ಮ ಶಶಿಯ, ಉಪಾಧ್ಯಕ್ಷ ಟಿ ಜಿ ತಿಮ್ಮಣ್ಣ, ಬಿಎಸ್ ಶಿವಪ್ರಕಾಶ್, ಜಕ್ಕನಹಳ್ಳಿ ಲಿಂಗರಾಜು, ಮೋಹನ್ ಕುಮಾರ್ ಇನ್ನು ಮೊದಲಾದವರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕು ಗುಬ್ಬಿ ಹೊಸಹಳ್ಳಿಯ ಆಲದಕೊಂಬೆ ಅಮ್ಮನವರ ದೇವಸ್ಥಾನ ಉದ್ಘಾಟನಾ ಸಮಾರಂಭ ಏರ್ಪಡಿಸಲಾಗಿದೆ. ಗುಬ್ಬಿ ಹೊಸಹಳ್ಳಿ ಸಂಸ್ಥಾನದ ಆಲದಕೊಂಬೆ ಅಮ್ಮನವರ ಬಾರಿ ನೂತನ ದೇವಾಲಯ ಪ್ರವೇಶ ಮತ್ತು ನೂತನ ಸ್ಥಿರಬಿಂಬ ಪ್ರಾಣ ಪ್ರತಿಷ್ಠಾಪನಾ ಸಂಪ್ರೋಕ್ಷಣಾ ಮಹೋತ್ಸವವು ಏಪ್ರಿಲ್ 17ರಿಂದ ಏಪ್ರಿಲ್ 19ರವರೆಗೆ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಎಂದು ಗುಬ್ಬಿ ಹೊಸಹಳ್ಳಿ ಸಂಸ್ಥಾನದ ಮುತ್ತಿನ ಮಮ್ಮಡಿ ಎಳುನಾಡು ಪ್ರಭು ಹುಚ್ಚಿರಪ್ಪ ಜಿಆರ್ಎಸ್ ತಿಳಿಸಿದರು. ದೇವಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 17ರಂದು ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಶ್ರೀ ಆಲದಕೊಂಬೆ ಅಮ್ಮನವರಿಗೆ ಗ್ರಾಮದ ಕೆರೆಯಲ್ಲಿ ಕಣ್ಣು ಧರಿಸುವುದು, ನಂತರ ತವರು ಮನೆ ಪ್ರಭುವನಹಳ್ಳಿ ಗ್ರಾಮಸ್ಥರಿಂದ ಅಮ್ಮನವರಿಗೆ ಮಡ್ಲಕ್ಕಿ ಸೇವೆ, ಆನಂತರ ಅಮ್ಮನವರನ್ನ ಬಾರೆ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುವುದು, ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು. ಏಪ್ರಿಲ್ 18ರಂದು ತೃತೀಯ ಬ್ರಾಹ್ಮಿ ಮುಹೂರ್ತದಲ್ಲಿ ಸಹಸ್ರ ಷೋಡಶ ಕಲಾ ದೇವತೆಗಳ ಆಹ್ವಾನೆಯೊಂದಿಗೆ ಆರಾಧನೆ, ಬಿಂಬೌಷಧಿಯ ವಾಸ, ಕ್ಷೇತ್ರ ಪರಿವಾರ ದೇವತಾ ಹೋಮ, ಪೀಠ ಪರಿವಾರ ದೇವತಾ ಹೋಮ, ಏಪ್ರಿಲ್ 19ರಂದು ಸುಪ್ರಭಾತ ಸೇವೆ, ನೂತನ ಬಿಂಬ ಪ್ರತಿಷ್ಠಾಪನೆ, ಬ್ರಹ್ಮ ಕಲಶ ಸ್ಥಾಪನೆ, ವಿಮಾನ ಗೋಪುರದ ಬ್ರಹ್ಮ ಕಲಶ ಪ್ರತಿಷ್ಠಾಪನೆಯನ್ನ ತೊರೆಮಠದ ಶ್ರೀ ರಾಜಶೇಖರ ಸ್ವಾಮೀಜಿರವರು ನೆರವೇರಿಸಲಿದ್ದಾರೆ ಎಂದು ತಿಳಿಸಿದರು. 33ರಲ್ಲಿ ಗ್ರಾಮ ಕೂಡ ಇದು ಒಳಗೊಂಡಿರುತ್ತದೆ. ಈ ಹಿಂದೆ ಇತಿಹಾಸದ ಬಗ್ಗೆ ಹಿಂದೆ ಒಕ್ಕಾದಾಗ 7 ಜನ ಅಣ್ಣ ತಮ್ಮಂದಿರು ಈ ಬಾರೆ ಅಂತ ಏನು ಈ ಮೂಲ ಸ್ಥಳದಲ್ಲಿ ಬರುತ್ತೆ. ಈ ದೇವಿ ಹಿಂದೆ ಒಂದು ಆರುಗಳನ್ನು ಹುಡುತ್ತಿದ್ದಾರೆ. ವ್ಯವಸಾಯ ಕುಟುಂಬದಲ್ಲಿ ಒಂದು ಜನಿಸಿದ ಈ ಮಾತೆ ಬುತ್ತಿಯನ್ನು ತರುವುದು ಒಂದು ಲೇಟಾಗಿ ಒಂದು ಮೇಟಿನಲ್ಲಿ ಐಕ್ಯವಾಗಿ ಒಂದು ಬೃಹದಾಕಾರವಾಗಿ ಆಲದ ಮರ ರೂಪದಲ್ಲಿ ಇಲ್ಲಿ ಐಕ್ಯಗೊಳ್ಳುತ್ತಾಳೆ. 3 ದಿನಗಳ ಕಾಲ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ 33 ಹಳ್ಳಿಗಳ 18 ಕೋಮಿನ ಭಕ್ತಾದಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಮಾಗಡಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಮಂಜುನಾಥ್ ಮನೆಮನೆಗೆ ತೆರಳಿ ಮತಯಾಚಿಸಿದರು. ಮಾಗಡಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಎ ಮಂಜುನಾಥ್ ಹಾಗೂ ಬೆಂಬಲಿಗರು ಕುದೂರು ಪಟ್ಟಣದಲ್ಲಿ ಗಣೇಶ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ನಂತರ ಮನೆ ಮನೆಗೆ ತೆರಳಿ ಮತಯಾಚನೆ ನಡೆಸಿದರು. ಇದೇ ವೇಳೆಯಲ್ಲಿ ಹಲವಾರು ಕಾರ್ಯಕರ್ತರು ಅನ್ಯ ಪಕ್ಷಗಳನ್ನು ತೊರೆದು ಜೆಡಿಎಸ್ಗೆ ಸೇರ್ಪಡೆಗೊಂಡರು. ಕುದೂರು ಪಟ್ಟಣಾದ್ಯಂತ ಸಾವಿರಾರು ಬೆಂಬಲಿಗರು ಜೆಡಿಎಸ್ ಅಭ್ಯರ್ಥಿ ಎ ಮಂಜುನಾಥ್ ಪರ ಘೋಷಣೆಗಳನ್ನು ಕೂಗುತ್ತಾ ತಮ್ಮ ನಾಯಕನಿಗೆ ಸಾಥ್ ನೀಡಿದರು. ನಂತರ ಮಾತನಾಡಿದ ಜೆಡಿಎಸ್ ಅಭ್ಯರ್ಥಿ ಎ ಮಂಜುನಾಥ್, ನನಗೆ ಕುದೂರು ಕ್ಷೇತ್ರ ತವರು ಮನೆ. ಯಾವುದೇ ಅಧಿಕಾರವಿಲ್ಲದಿದ್ದಾಗ ಕುದೂರು ಜನತೆ ನನ್ನನ್ನ ಜಿಲ್ಲಾ ಪಂಚಾಯಿತಿ ಸದಸ್ಯನನ್ನಾಗಿ ಆರಿಸಿದ್ದೀರಾ. ನಾನು ಮುಂಚೆ ಮಾಗಡಿ ಕ್ಷೇತ್ರದಲ್ಲಿ 10,000 ಮತಗಳಿದ್ದ ಕಾಂಗ್ರೆಸ್ ಪಕ್ಷವನ್ನ 60,000-70,000 ಮತಗಳನ್ನು ಗಳಿಸುವ ಹಾಗೆ ಮಾಡಿದ್ದೇನೆ ಎಂದರು. ನನ್ನನ್ನ ಕಾಂಗ್ರೆಸ್ ನಾಯಕರು ಇದೇ ಕ್ಷೇತ್ರದಲ್ಲಿ ಶಾಸಕನಾಗಿ ಮಾಡುತ್ತೇನೆಂದು ಭರವಸೆ ನೀಡಿ ಈಗಿರುವ ಶಾಸಕ ಎಚ್ ಸಿ ಬಾಲಕೃಷ್ಣ ಜೆಡಿಎಸ್ ಬಿಡುತ್ತಿದ್ದಂತೆ ಕಾಂಗ್ರೆಸ್ ನಾಯಕರು ನನ್ನನ್ನು ನಿನ್ನ ಪಾಡು ನಿನ್ನದು ಎಂದರು. ಈ ನಿಟ್ಟನಲ್ಲಿ ಕ್ಷೇತ್ರದ ಜನತೆಯ ಋಣವನ್ನ ತೀರಿಸಲು ಕಷ್ಟಕಾಲದಲ್ಲಿದ್ದಾಗ ಜೆಡಿಎಸ್ ವರಿಷ್ಠರು ನನಗೆ ನಿಮ್ಮ ಋಣ ತೀರಿಸುವ ಅವಕಾಶ ಕಲ್ಪಿಸಿದ್ದಾರೆ. ನಾನು ಹಿಂದಿನ ಚುನಾವಣೆಯಲ್ಲಿ ಕೆಲವೇ ಆಂತರದ ಮತಗಳಿಂದ ಸೋಲು ಅನುಭವಿಸಿದರೂ ಸಹ ಯಾವುದೇ ಅಧಿಕಾರ ಇಲ್ಲದಿದ್ದರೂ ಮಾಗಡಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ ಎಂದರು. ನಿನಗೆ ಈ ಕ್ಷೇತ್ರದಿಂದ ಶಾಸಕನ್ ಮಾಡ್ತೀನಿ ಅಂತ ಹೇಳಿ ಮನೆಯಿಂದ ಆಚೆ ಕರ್ಕೊಂಡ್ಬಂದು ನಮ್ಮ ಕೈಲಿ ಹಣ ಖರ್ಚು ಮಾಡಿಸಿ ನಮ್ಮನ್ನ ಹೋರಾಟಕ್ಕೆ ಇಳಿಸಿ ಕಷ್ಟಪಡಿಸಿ 10,000 ಮತ ಇದ್ದದ್ದನ್ನ 63,000-70,000 ಮತದವರೆಗೂ ತೆಗೆದುಕೊಂಡು ಹೋಗಿ ನಾವು ಇಷ್ಟೆಲ್ಲ ಸಂಘಟನೆ ಮಾಡಿದ್ರೆ ನಮ್ಗೆ ಇದೇನ ಮಾಡಿತ್ತು ನೀವು ಅಂತೇಳಿ ನಾನು ನ್ಯಾಯ ಕೇಳಕ್ ಹೋದಾಗ ನಿನ್ ದಾರಿ ನೀನ್ ನೋಡ್ಕೋ ಅನ್ನುವಂತ ಮಾತನ್ನ ಹೇಳಿದ್ರು. ಏನಪ್ಪ ದೇವ್ರೆ, ನಾವು ಬಯಸ್ತೇ ಇದ್ದಂತದ್ನ
ನಮ್ ನಿಮ್ ಕೊಡ್ತೀವಿ ಕೊಡ್ತೀವಿ ನಿಮ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಬೀದಿಗೆ ತಂದು ಇವತ್ತು ಬಿಟ್ಬಿಟ್ರಲ್ಲ, ನಮ್ನ ರಕ್ಷಣೆ ಮಾಡೋರು ಯಾರು ದೇವ್ರೆ ಅಂತ ನಾನು ಮತ್ತು ನನ್ನೆಲ್ಲ ಸಂಘಟಕರು ದೇವರ ಮೊರೆ ಹೋದಂತ ಸಂದರ್ಭದಲ್ಲಿ ನಮಗೆ ನಿಜವಾದ ಸಾಕ್ಷಾತ್ ದೇವರಾಗಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ರಾಮಣ್ಣ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿ, ತಾಲೂಕು ಪಂಚಾಯಿತಿ ಸದಸ್ಯ ನರಸಿಂಹಮೂರ್ತಿ, ಕುದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಘವೇಂದ್ರ, ಉಪಾಧ್ಯಕ್ಷ ಬಾಲರಾಜು, ಮಾಖಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮಂಜುನಾಥ್, ಕುತ್ತಿಗೆನಗಿರೆ ಗಂಗರಾಜು ಮುಂತಾದವರು ಹಾಜರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ವೈಭವದಿಂದ ನಡೆಯಿತು. ಚಿಕ್ಕಬಳ್ಳಾಪುರ ನಗರದಲ್ಲಿ ರಾತ್ರಿ 58ನೇ ವರ್ಷದ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ನಗರದ ಜಾಲರಿ ಗಂಗಮ್ಮ ದೇವಸ್ಥಾನ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಕರಗ ಮಹೋತ್ಸವದಲ್ಲಿ ಸ್ಥಳೀಯ ಶಾಸಕರಾದ ಡಾ ಕೆ ಸುಧಾಕರ್ ಅವರು ಪಾಲ್ಗೊಂಡಿದ್ದರು. ಕರಗ ಮಹೋತ್ಸವಕ್ಕೆ ಶುಭ ಹಾರೈಸಿದರು. ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿರುವುದರಿಂದ ನಗರಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿತ್ತು. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಒದಗಿಸಲಾಗಿತ್ತು. ಶಿಡ್ಡಘಟ್ಟ ಕ್ಷೇತ್ರದಲ್ಲಿ ಜೆಡಿಎಸ್ನಿಂದ ಮನೆ ಮನೆ ಪ್ರಚಾರ ಕಾರ್ಯಕ್ರಮ ನಡೆಯಿತು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಲಕಲ ನೆರಪು ಹೋಬಳಿಯ ಮೇಟಹಳ್ಳಿ ಗ್ರಾಮ ಪಂಚಾಯಿತಿಯ ರಾಸಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಮನೆ ಮನೆಗೆ ಜೆಡಿಎಸ್ ಪ್ರಚಾರದಲ್ಲಿ ಮನೆ ಮನೆಗೂ ತೆರಳಿ ಪ್ರಚಾರ ಕಾರ್ಯಕ್ರಮ ನಡೆಯಿತು. ಕಳೆದ 5 ವರ್ಷಗಳಿಂದ ಕ್ಷೇತ್ರದಲ್ಲಿ ಶಾಸಕರಾದ ರಾಜಣ್ಣರವರು ಕ್ಷೇತ್ರದ ಜನರಿಗೆ ಸರ್ಕಾರ ಸವಲತ್ತುಗಳನ್ನು ತಲುಪಿಸುವಲ್ಲಿ ಯಾವುದೇ ಭೇದಭಾವವಿಲ್ಲದೆ ಹಗಲಿರುಳೆನ್ನದೆ ಶ್ರಮಿಸಿದ್ದು ಜನಸಾಮಾನ್ಯರ ಅಭಿವೃದ್ದಿಗೆ ದುಡಿದಿದ್ದೇವೆ. ಅವರು ಅಧಿಕಾರವಿಲ್ಲದಾಗ ನಾವು ಮಾಡಿದ ಜನಸೇವೆಯನ್ನು ಗುರುತಿಸಿದ ಕ್ಷೇತ್ರದ ಜನ ಈ ಬಾರಿ ಮತ್ತೆ ರಾಜಣ್ಣ ಅವರಿಗೆ ಉತ್ತಮ ಸ್ಪಂದನೆ ನೀಡುತ್ತಿದ್ದು ಮತ್ತೆ ರಾಜಣ್ಣರವರನ್ನ ಶಾಸಕರನ್ನಾಗಿಸುವ ಭರವಸೆ ನೀಡಿದ್ದಾರೆ ಎಂದು ಶಿವಲೀಲಾ ರಾಜಣ್ಣ ಹೇಳಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಭ್ರಷ್ಟಾಚಾರ ಹೆಚ್ಚಾಗಿದ್ದು ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನ ಈಗಾಗಲೇ ಸಾಲದ ಕೂಪಕ್ಕೆ ತಳ್ಳಿದೆ. ಆದ್ದರಿಂದ ರಾಜ್ಯದ ಅಭಿವೃದ್ದಿಗೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷವನ್ನ ಗೆಲ್ಲಿಸಿ ರಾಜ್ಯಕ್ಕೆ ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಎಂದರು. ಚಿಕ್ಕನಾಯಕನಹಳ್ಳಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸಲಾಯಿತು. ದೇಶ ಕಂಡಂತಹ ಮಹಾನ್ ಮಾನವತಾವಾದಿ ಡಾ ಬಿಆರ್ ಅಂಬೇಡ್ಕರ್ ಎಂದು ಡಿಎಸ್ಎಸ್ ಮುಖಂಡ ಸಿಎಸ್ ಲಿಂಗದೇವರು ಹೇಳಿದರು. ಚಿಕ್ಕನಾಯಕನಹಳ್ಳಿಯ ತಾಲೂಕು ಕಚೇರಿಯಲ್ಲಿ ನಡೆದ ಡಾ ಬಿಆರ್ ಅಂಬೇಡ್ಕರ್ ಅವರ 157ನೇ ಜನ್ಮ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ತಾಲೂಕು ಕಚೇರಿಯಲ್ಲಿದ್ದ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಸಿಬ್ಬಂದಿ ಹೊರಗೆ ಎಸೆದಿದ್ದರು. ಆ ಪ್ರಕರಣ ನಮ್ಮ ಮನಸ್ಸಿಗೆ ಗಾಸಿ ಉಂಟು ಮಾಡಿದೆ ಎಂದ ಅವರು, ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆವು, ಆದರೆ ಇದುವರೆಗೂ ನಮ್ಮ ಮನವಿ ಮಾನ್ಯನೆ ದೊರೆತಿಲ್ಲ ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ತಿಮ್ಮಪ್ಪ, ಸಿಡಿಪಿಒ ತಿಪ್ಪಯ್ಯ, ಸಮಾಜ ಕಲ್ಯಾಣ ಇಲಾಖಾಧಿಕಾರಿ ಲೋಕೇಶ್, ಡಿಎಸ್ಎಸ್ ಮುಖಂಡರಾದ ಗೋನಿ ವಸಂತಕುಮಾರ್, ಗೋವಿಂದರಾಜು, ರಂಗಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಘ ವಾರ್ತೆಗಳು.